ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೂ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೇಟೆಸ್ಟ್ ಟೆಕ್ನಾಲಜಿ ವೀಡಿಯೋಸನ್ನು ಮೊದಲು ನೋಡೋದಕ್ಕೆ. ಹಾಯ್ ಫ್ರೆಂಡ್ಸ್, ನಾನು ಯಶಸ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ಇರ್ತೇನೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಗೇಮ್ ಶ್ಯಾಡೋ ಫೈಟ್ 3 ಹೇಗೆ ಡೌನ್ಲೋಡ್ ಮಾಡ್ಬೋದು, ಆ ಗೇಮ್ನ ಲೀಗಲ್ಲಾಗಿ ಪ್ಲೇಸ್ಟೋರಿಂದನೇ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಇದಕ್ಕೂ ಮುಂಚೆ ತುಂಬ ವೀಡಿಯೋಸ್ ನೋಡಿರ್ತೀರಾ ಹೇಗೆ ಡೌನ್ಲೋಡ್ ಮಾಡೋದು ಅಂತ, ಬಟ್ ನಾನು ಲೀಗಲಿ ಹೇಗೆ ಡೌನ್ಲೋಡ್ ಮಾಡ್ಬೋದು ಅದು ಪ್ಲೇಸ್ಟೋರಿಂದನೇ ಅಂತ ತಿಳಿಸ್ಕೊಡ್ತೀನಿ. ನೀವು ಇದಕ್ಕೂ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಎರಡು ಕಲರ್ ಬಿಡೋದು, ನೀವು ಸಬ್ಸ್ಕ್ರೈಬ್ ಅಂತ ಹೇಳ್ತೀವಿ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಗೇಮ್ ಡೌನ್ಲೋಡ್ ಮಾಡಬೇಕು ಅಂದರೆ ಪ್ಲೇಸ್ಟೋರ್ಗೆ ಹೋಗಿ ಕೆನಡಾ ವಿ ಪಿ ಎನ್ ಅಂತ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಓಪನ್ ವಿ ಪಿ ಎನ್ ಫಾರ್ ಆ್ಯಂಡ್ರಾಯ್ಡ್ ಅಂತ ಈ ಎರಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಎರಡು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಅದರಲ್ಲಿ ಡೌನ್ಲೋಡ್ ಆದಮೇಲೆ ಕೆನಡಾ ವಿ ಪಿ ಎನ್ ಅನ್ನೋ ಅಪ್ಲಿಕೇಶನನ್ನು ಓಪನ್ ಮಾಡಿ. ಬಟನ್ನ ಕ್ಲಿಕ್ ಮಾಡಿ ನಿಮಗೆ ಕೆನಡಾ ವಿ ಪಿ ಎನ್ಗೆ ಅದು ಕನೆಕ್ಟ್ ಆಗುತ್ತೆ. ಅಲ್ಲಿ ಕನೆಕ್ಟೆಡ್ ಅಂತ ಬರುತ್ತೆ. ಅದರ ಕನೆಕ್ಟೆಡ್ ಅಂತ ಬಂದಮೇಲೆ ನೀವು ನಿಮ್ಮ ಸೆಟ್ಟಿಂಗ್ಸ್ ಅಲ್ಲೋಗಿ ನೀವು ಅಪ್ಲಿಕೇಶನ್ದು ಏನೇನಿರುತ್ತೋ ಅಲ್ಲಿ ಇನ್ಸ್ಟಾಲ್ಡ್ ಆ್ಯಪ್ಸ್ ಇರುತ್ತೆ, ಅಲ್ಲಿ ಇನ್ಸ್ಟಾಲ್ಡ್ ಆ್ಯಪ್ಸಲ್ಲಿ ನೀವು ನಿಮ್ಮ ಪ್ಲೇಸ್ಟೋರ್ನ ಒಂದು ಡೇಟಾ ಅದನ್ನು ಫುಲ್ಲು ಕ್ಲಿಯರ್ ಮಾಡಬೇಕು. ಈ ಕ್ಲಿಯರ್ ಡೇಟಾ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಸೊ ಅದೆಲ್ಲ ಕ್ಲಿಯರ್ ಆದಮೇಲೆ ಪ್ಲೇಸ್ಟೋರ್ನ ಓಪನ್ ಮಾಡಿ. ಸೊ ಅದು ಲೋಡ್ ಆದಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಶ್ಯಾಡೋ ಫೈಟ್ 3 ಅಂತ ಟೈಪ್ ಮಾಡಿ. ನಿಮಗೆ ಫಸ್ಟಲ್ಲಿ ಶ್ಯಾಡೋ ಫೈಟ್ 3 ಕಾಣುತ್ತೆ. ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಓಪನ್ ಮಾಡಬಹುದು. ಸೊ ಫ್ರೆಂಡ್ಸ್, ಈ ಗೇಮ್ ಆಡೋವಾಗ ನಿಮಗೆ ಏನಾದ್ರು ಪ್ರಾಬ್ಲಮ್ ಬಂತು ಅಂದರೆ ಕೆಳಗಡೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಈ ಗೇಮ್ ಆಡಬೇಕು ಅಂದರೆ ವಿ ಪಿ ಎನ್ ಮಾಸ್ಟರ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಆ ಅಪ್ಲಿಕೇಶನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಕೆನಡಾ ವಿ ಪಿ ಎನ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಕೆನಡಾ ವಿ ಪಿ ಎನ್ಗೆ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಆಡೋಕ್ಕಾಗೋದು, ಇಲ್ಲಾಂದರೆ ರೀಜನ್ ಸರ್ವರ್ ಫೇಲ್ ಅಂತ ಬರುತ್ತೆ. ಸೊ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.